ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಿಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮಿಗೆ 8 ಗಂಟೆ ಆಗ್ತಾ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಜ್ಜಿಗೆ ರೊಟ್ಟಿನ ಮಾಡ್ತಾ ಇದ್ದೀನಿ. ಯಾವ ರೀತಿ ನಾನು ಅದನ್ನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಸಜ್ಜಿಗೆ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಸಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸಜ್ಜಿಗೆ ಅಂದರೆ ಸಣ್ಣ ರವೆ ಇರುತ್ತಲ್ವ, ಬಾಂಬೆ ರವೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಒಂದು ಸಣ್ಣ ಗ್ಲಾಸ್ ಇದೆ, ಅದರಿಂದ ಒಂದು 4-5 ಗ್ಲಾಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯವ್ರಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಹಾಗೆ ವೆಜಿಟೇಬಲ್ಸ್ ಕೂಡ ಹಾಕ್ತೀವಲ್ವ, ಹಾಗಾಗಿ ನೋಡಿ ಮಾಡಿಕೊಳ್ಳಿ. ಇವಾಗ ನಾನು ವೆಜಿಟೇಬಲ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ನೀರುಳ್ಳಿ, ಕ್ಯಾರೆಟ್ ಮತ್ತು ಹಸಿಮೆಣಸನ್ನ ಹಾಕ್ತಾ ಇದ್ದೀನಿ. ನೀರುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಆಯಿತು. ಎಷ್ಟು ನೀರುಳ್ಳಿ ನಾವು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು. ನಾನು ಯಾವಾಗಲೂ ಸ್ವಲ್ಪ ನೀರುಳ್ಳಿ ಜಾಸ್ತಿನೇ ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ಮಾಡ್ಕೊಳ್ಳೋದು ಸ್ವಲ್ಪ ವೆಜಿಟೇಬಲ್ಸ್ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ತೀನಿ, ರವಾನ ಕಡಿಮೆ ಹಾಕ್ಕೊಳ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ವೆಜಿಟೇಬಲ್ಸ್ ಎಲ್ಲ ಹಾಕೋದ್ರಿಂದ. ಈಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿರೋದನ್ನು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ಎಲ್ಲಾನು ಕೂಡ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಯೂ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ತುಂಬ ನೀರಾಗಿ ಕೂಡ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಕಲಸ್ಕೊಳ್ಬೇಕು. ನಾವು ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾರೆ, ನಾನು ಯಾವಾಗಲೂ ಮಾಡೋದು ಈ ರೀತಿ. ಈಗ ಬಾಳೆ ಎಲೆನ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಇದ್ರ ಮೇಲೆ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡಿದ ತಕ್ಷಣವೇ ಸ್ಪ್ರೆಡ್ ಮಾಡ್ತಾ ಇಲ್ಲ, ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಈಗ ಮಾಡ್ಕೊಳ್ತಾ ಇದ್ದೀನಿ. ತವನ ಬಿಸಿಯಾಗೋದಕ್ಕೆ, ಕಾವಲಿಗೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಈಗ ರೊಟ್ಟಿ ಇರುತ್ತೆ ನೋಡಿ, ಅದನ್ನು ಈ ರೀತಿ ಹಾಕಿ ಮುಚ್ಚಿಡಬೇಕು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಫ್ಲೇಮ್ ಹೈಯಲ್ಲಿಟ್ಟರೆ ಬೇಗ ಫ್ರೈ ಆಗುತ್ತೆ, ಬಟ್ ಅಷ್ಟು ಚೆನ್ನಾಗಿರೋದಿಲ್ಲ ಟೇಸ್ಟ್. ರೊಟ್ಟಿ ಎಲ್ಲ ಮಾಡುವಾಗ ಯಾವಾಗಲೂ ಸ್ವಲ್ಪ ಟೈಮ್ ತೊಗೊಂಡು ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದೀಗ ರೆಡಿ ಆಯಿತು. ಇದನ್ನು ತೆಕ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ ಜಾಸ್ತಿ, ರವೆ ಕ್ವಾಂಟಿಟಿ ಕಮ್ಮಿ ಇಟ್ಟರೆ ನಮಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಆದರೂ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ತೆಗೆಯುವಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅಂದರೆ ತಿರುಗಿಸಿ ಹಾಕುವಾಗೆಲ್ಲ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕಾಗುತ್ತೆ. ಟೇಸ್ಟ್ ಅಂತೂ 100% ಚೆನ್ನಾಗಿರುತ್ತೆ. ಹಾಗೆ ಕ್ಯಾರೆಟ್ನ ನಾನು ಗ್ರೇಟ್ ಮಾಡಿ ಹಾಕಿದ್ದೀನಿ, ಕಟ್ ಮಾಡಿ ಅಲ್ಲ. ಇದ್ರ ಜೊತೆ ನೀವು ಬೇಕಿದ್ದರೆ ಕೋಕೋನೆಟ್ ಚಟ್ನಿನ ಸರ್ವ್ ಮಾಡ್ಬೋದು. ನಾನೇನು ಕೂಡ ಸರ್ವ್ ಮಾಡ್ತಾ ಇಲ್ಲ, ಯಾಕೆಂದರೆ ಇದು ಖಾಲಿ ಇದನ್ನು ಮಾತ್ರ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ನಾವು ಆ್ಯಕ್ಚುಲಿ ಸಜ್ಜಿಗೆ ರೊಟ್ಟಿ ಮಾಡಿದರೆ ಚಟ್ನಿ ಮಾಡೋದು ಕಮ್ಮಿ, ಹೀಗೆ ತಿಂತೀವಿ. ತುಂಬ ಟೇಸ್ಟಿಯಾಗಿರುತ್ತೆ ಹೀಗೆ ತಿನ್ನೋದಕ್ಕೆ. ನೀವು ಬೇಕಿದ್ದರೆ ಉಪ್ಪಿನಕಾಯಿ ಕೂಡ ಸರ್ವ್ ಮಾಡ್ಬೋದು. ಮಾರ್ನಿಂಗ್ ಆದಷ್ಟು ಇದೇ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಹೆಲ್ದಿ ಫುಡ್ ಮಾಡಿ ತಿಂದರೆ ತುಂಬಾ ಒಳ್ಳೆಯದು. ಇದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಇರೋದ್ರಿಂದ ನಮಗೆ ತುಂಬಾ ಒಳ್ಳೆಯದು, ಹಾಗೆ ತುಂಬ ಬೇಗ ಹಶಿವು ಕೂಡ ಆಗೋದಿಲ್ಲ. 2 ತಿನ್ನುವಾಗ ನಮಗೆ ಹೊಟ್ಟೆ ಫುಲ್ ಆಗುತ್ತೆ. ನೋಡಿ, ಆರ್ವಿಗೂ ಕೂಡ ನಾನು ರಾಗಿ ಮಣ್ಣಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ರಾಗಿ ಮತ್ತು ಗೋಧಿ ಇರುತ್ತಲ್ವ, ಅದನ್ನು ರುಬ್ಬಿ ಅದರ ಹಾಲು ತೆಗೆದು ಕಾಯಿಸ್ತಾ ಇದ್ದೀನಿ. ಈ ರೀತಿ ಟೀ ಕೂಡ ರೆಡಿ ಮಾಡಿದ್ದೀನಿ. ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಆಯಿತು, ಈಗ ನಾನು ಮಾಡ್ತಾ ಇದ್ದೀನಿ. ಹೆಚ್ಚಿಗೂ ಹಸ್ಬೆಂಡ್ ಫಸ್ಟ್ ತಿಂತಾರೆ, ಮತ್ತು ಮಗಳು ನೋಡ್ಕೊಳ್ಬೇಕು, ಅದಾದ ನಂತರ ನಾನು ತಿಂತೀನಿ. ದೋಸೆ ರೊಟ್ಟಿ ಈ ರೀತಿಯೆಲ್ಲ ಮಾಡಿರುವಾಗ ಒಬ್ಬರು ತಿಂದು ಅದಾದ ನಂತರ ಇನ್ನೊಬ್ಬರು ತಿನ್ನೋದು. ಆರ್ವಿಗೆ ರಾಗಿ ಮಣ್ಣೆಲ್ಲ ತಿನ್ನಿಸಿ ಒಂದು 1/2 ಗಂಟೆ ಆದ ನಂತರ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. ಅವಾಗ ನೋಡಿ, ಆರ್ವಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ನಾನೇನಾದರೂ ತಿಂತಾ ಕೂತಿದ್ರೆ ಅವಳು ಕೂಡ ಕೇಳ್ತಾಳೆ, ಹಸ್ಬೆಂಡ್ ಏನಾದರೂ ತಿಂತಾ ಇದ್ರು ಕೂಡ ಅವಳು ಕೇಳ್ತಾಳೆ ಹತ್ರ ಹೋಗಿ ವಾಕರಲ್ಲಿ ಕೂತಿದ್ರೆ. ಹಸಿಮೆಣ್ಸು ಹಾಕಿದ್ದೆ ಅಲ್ವಾ, ಸ್ವಲ್ಪ ಖಾರ ಇರಲಾರ್ದನ್ನ ನಾನು ಈ ರೀತಿ ಸ್ವಲ್ಪ ಮೆತ್ತಗೆ ಮಾಡಿ ತಿನ್ನಿಸ್ತಾ ಇದ್ದೆ. ಇವಳಿಗೆ ಖಾರ, ಹುಳಿ, ಸ್ವಲ್ಪ ಉಪ್ಪಿರೋ ಐಟಮ್ಸ್ ಎಲ್ಲ ತುಂಬ ಇಷ್ಟ. ಸೀವ್ ಅಷ್ಟು ಇಷ್ಟ ಇಲ್ಲ, ತಿಂತಾಳೆ ಬಟ್ ತುಂಬ ಇಷ್ಟ ಅಂತೇನೂ ಇಲ್ಲ. ಆದರೆ ಉಪ್ಪು, ಖಾರ, ಹುಳಿ ಎಲ್ಲ ಭಯಂಕರ ಇಷ್ಟ. ನಾನು ಯಾವಾಗಾದರೂ ಬೇಳೆ ಸಾರು ಮಾಡಿದರೆ ಸ್ವಲ್ಪ ಬೆರೆಸಿ ಎಲ್ಲ ಅವಳಿಗೆ ತಿನ್ನಿಸ್ತೀನಿ, ತುಂಬಾ ಇಷ್ಟಪಟ್ಟು ತಿಂತಾಳೆ. ಇನ್ನು ಕೇಳಿ ಕೇಳಿ ತಿಂತಾಳೆ ನೋಡಿ. ಈ ರೀತಿ
ಜಾಸ್ತಿ ನಾವೇನು ತಿಂತೀವೋ ಅದೆಲ್ಲ ಅವಳಿಗೆ ಸ್ವಲ್ಪ ಸ್ವಲ್ಪ ತಿನ್ನಿಸ್ತಾ ಇರ್ತೀವಿ ಅಭ್ಯಾಸ ಆಗಲಿ ಅಂತ. ಜಾಸ್ತಿ ಖಾರ ಎಲ್ಲ ಕೊಡೋದಿಲ್ಲ ಅಷ್ಟೇ, ಅಂದರೆ ಈ ಮೆಣಸಿನ ಪೌಡರ್ ಎಲ್ಲ ಹಾಕಿರ್ತೀವಿ ಅಲ್ವಾ, ಆ ರೀತಿ ಐಟಮ್ಸ್ ಕೊಡೋದಿಲ್ಲ. ಹಸಿ ಮೆಣಸೆಲ್ಲ ಹಾಕಿದರೆ ಅದನ್ನು ಕೊಡ್ತೀನಿ ನಾನು. ಇನ್ಸ್ಟೆಂಟ್ ಪೌಡ್ರ್ ಎಲ್ಲ ಮಾಡಿಟ್ಟಿದ್ದೀನಲ್ವಾ, ಆ ರೀತಿ ಏನಾದರೂ ಮಾಡಿದಾಗ ಸ್ವಲ್ಪ ಎಲ್ಲ ಪೆಪ್ಪರ್ ಪೌಡರ್ ಕೂಡ ಹಾಕಿ ಕೊಡ್ತೀನಿ. ಕಿಚಡಿ ಆ ರೀತಿ ಏನಾದರೂ ಮಾಡಿದರೂ ಕೂಡ ಅದರಲ್ಲಿ ಕೂಡ ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಕೊಡ್ತೀನಿ. ಒಂದು ಟೈಮ್ ಏನಾದರೂ ಉಪ್ಪು ಹಾಕಿ ಕೊಟ್ಟಿದ್ದರೆ ಒಂದು ಟೈಮ್ ಕಲ್ಲು ಸಕ್ಕರೆ ಹಾಕಿ ಕೊಡ್ತೀನಿ. ಮತ್ತೊಂದು ಟೈಮ್ ನಾನು ನ್ಯಾಚುರಲ್ ಫುಡ್ ಕೊಡ್ತೀನಿ, ಅಂದರೆ ಫ್ರೂಟ್ ಪ್ಯೂರಿ ಆ ರೀತಿ ಮಾಡಿ ಕೊಡ್ತೀನಿ, ಇಲ್ಲದೆ ಹೋದರೆ ವೆಜಿಟೇಬಲ್ ಪ್ಯೂರಿ ಆ ರೀತಿ ಮಾಡಿ ಕೊಡ್ತೀನಿ. ಈಗ ಅವಳಿಗೆ ನಾವೇ ಈವ್ನಿಂಗ್ ಸ್ನ್ಯಾಕ್ ಕೂಡ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಟೋಟಲ್ ನಾನು 4 ಟೈಮ್ ತಿನ್ನಿಸ್ತೀನಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಹಾಗೆ ರಾತ್ರಿ. ರಾತ್ರಿ ತುಂಬ ಲೇಟಾಗಿ ಎಲ್ಲ 1-8 ಗಂಟೆ ಆಗುವಾಗ ಅವಳಿಗೆ ಏನಾದರೂ ತಿನ್ನಿಸ್ತೀನಿ. ಜಾಸ್ತಿ ನಾನು ರಾತ್ರಿ ಫ್ರೂಟ್ ಅಥವಾ ವೆಜಿಟೇಬಲ್ ಪ್ಯೂರಿನ ಕೊಡ್ತೀನಿ, ಮಕ್ಕಳಿಗೆ ಡೈಜೆಸ್ಟ್ ಆಗೋದಕ್ಕೆ ಒಳ್ಳೆಯದಲ್ವ, ಹಾಗಾಗಿ ರೈಸ್ ಐಟಮ್ ಆ ರೀತಿ ಕಡಿಮೆ ನಾನು ರಾತ್ರಿ ಕೊಡೋದು. ಫ್ರೆಂಡ್ಸ್, ಇವಾಗ ನಾನು ವ್ಲಾಗ್ನ ಎಂಡ್ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತು ನಮ್ಗೆ ಜಾಸ್ತಿ ವ್ಲಾಗ್ ಏನು ಮಾಡೋದಕ್ಕಾಗಲಿಲ್ಲ. ಸಡನ್ಲಿ ನಾವೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ಎಲ್ಲಿಗೆ ಅಂತ ನಾನು ನಾಳೆ ಹೇಳ್ತೀನಿ, ಹಾಗೆ ಯಾವಾಗ ಅಂತ ಕೂಡ ಹೇಳ್ತೀನಿ ನಾನು ಆದಷ್ಟು ಬೇಗ. ಹಾಗಾಗಿ ಪ್ಯಾಕಿಂಗಲ್ಲೇ ಬ್ಯುಸಿ ಇದ್ದೆ ನಾನು ಇವತ್ತು ಇಡೀ ದಿನ. ಮತ್ತು ಹಾಗೆ ನಮ್ಮನೆ ಗೆಸ್ಟ್ ಕೂಡ ಬಂದಿದ್ದರು, ಹಾಗಾಗಿ ವ್ಲಾಗ್ ಏನು ಶೂಟ್ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ದಿನ ವ್ಲಾಗ್ ಕೂಡ ಬರೋದಿಲ್ಲ ನಾನು. ಓಕೆ, ಇವತ್ತಿನ ಈ ಸಣ್ಣ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.